ಇಪ್ಪತ್ನಾಲ್ಕು ಭಾನುವಾರ ಮಾನವ ಪ್ರಪಂಚದ ಮುಖ್ಯಾಂಶಗಳು ಮೈಸೂರಿನಲ್ಲಿ ನಡೆದ ನಾನಾ ಕಾರ್ಖಾನೆಗಳ ಮುಖ್ಯಸ್ಥರ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಖಾನೆಗಳಲ್ಲಿ ಉದ್ಯೋಗ ನೀಡುವಾಗ ಸ್ಥಳೀಯರಿಗೆ ಕಡ್ಡಾಯವಾಗಿ ಆದ್ಯತೆ ನೀಡಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಸಂಕ್ರಾಂತಿ ಹಬ್ಬಕ್ಕೆ ಮತ್ತೆ ನೂರು ಟ್ರಕ್ಗಳನ್ನು ಖರೀದಿಸಲಾಗುವುದು ಮುಂದಿನ ವರ್ಷಾಂತ್ಯದೊಳಗೆ ಐನೂರು ಕಾರ್ಗೋ ಟ್ರಕ್ಗಳನ್ನು ಕೆ ಎಸ್ ಆರ್ ಟಿ ಸಿ ನಿಗಮಕ್ಕೆ ಸೇರ್ಪಡೆ ಮಾಡಲಾಗುವುದು ಹಾಗೂ ಪೀಣ್ಯದಲ್ಲಿರುವ ಬಸವೇಶ್ವರ ಬಸ್ ನಿಲ್ದಾಣವನ್ನು ಕಾರ್ಗೋ ಟ್ರಕ್ ಟರ್ಮಿನಲ್ ಆಗಿ ಪರಿವರ್ತಿಸಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು ವೈಕುಂಠ ಏಕಾದಶಿ ಹನುಮ ಜಯಂತಿ ಹಾಗೂ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ ದೇಶಾದ್ಯಂತ ಸಕ್ರಿಯ ಕೋವಿಡ್ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಕೇರಳದಲ್ಲಿ ಇನ್ನೂರ ಅರವತ್ತಾರು ಮಂದಿಗೆ ಶನಿವಾರ ಕೊರೋನಾ ದೃಢಪಟ್ಟಿದೆ ಕೂಲಿ ಕಾರ್ಮಿಕರ ಬಡವರ ಹಾಗೂ ಕೆಲ ಮಧ್ಯಮ ವರ್ಗದ ಜನರ ಹಸಿವನ್ನು ನೀಗಿಸುತ್ತಿರುವ ಇಂದಿರಾ ಕ್ಯಾಂಟೀನ್ ಜನವರಿ ಇಪ್ಪತ್ತಾರರಿಂದ ರಾಗಿ ಮುದ್ದೆ ಚಪಾತಿ ಇಡ್ಲಿ ಮಂಗಳೂರು ಬನ್ ಸೇರಿದಂತೆ ಹಲವು ತಿನಿಸುಗಳ ಲಭ್ಯವಿರುತ್ತದೆ ಲೋಕಸಭೆ ಚುನಾವಣೆ ಕೆಲವೇ ತಿಂಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಟಾರ್ಗೆಟ್ ನೀಡಿರುವ ಪ್ರಧಾನ ನರೇಂದ್ರ ಮೋದಿ ಅವರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಮತಗಳ ಸೆಳೆ ಮತ್ತ ಗಮನಹರಿಸಿ ಎಂದು ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಪ್ರಧಾನಿ ಹೇಳಿದರು ಧನ್ಯವಾದಗಳು